ಖಂಡಿತ ಬಸನಗೌಡ ಪಾಟೀಲ್ ಎತ್ತಳವರು ಇದ್ದಾರೆ ಸರ್. ನಿಮ್ಮ ಪಾರ್ಟಿ ಈಗ ಪಂಚರಾಜ್ಯ ಚುನಾವಣೆಯಲ್ಲಿ ಅಭೂತಪೂರ್ವ ಯಶಸ್ಸನ್ನು ಗಳಿಸಿದೆ, ಮೊದಲು ನಿಮ್ ರಿಯಾಕ್ಷನ್ ಏನು ಸರ್? ನೋಡಿ, ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಅಭೂತಪೂರ್ವ ಸಾಧನೆಯನ್ನು ಮಾಡಿದೆ. ಕಾರಣ ಅಲ್ಲಿ ಹಿಂದುತ್ವ ಅಭಿವೃದ್ಧಿ, ನರೇಂದ್ರ ಮೋದಿಯವರು ಮಾಡಿದ ಅಭಿವೃದ್ಧಿ ಇರ್ಬೋದು, ಭ್ರಷ್ಟಾಚಾರ ಮುಕ್ತ ಒಂದು ಕೇಂದ್ರ ಸರ್ಕಾರ ಕೊಟ್ಟಂತಹ ಯೋಜನೆಗಳಿರ್ಬೋದು, ಅಲ್ಲಿಂದ ಯಾವುದೇ ವಿರೋಧ ಪಕ್ಷದ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳಾರ್ದೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡದೇ ಇರೋದ್ರಿಂದ ನಾವು ಅಲ್ಲಿ ಯಶಸ್ ಅನ್ನು ಸಾಧಿಸಿದ್ವಿ. ರಾಜ್ಯದ ವಿಚಾರಕ್ಕೆ ಬಂದ್ರೆ ನೀವು ಹೇಳ್ತಾನೆ ಇದ್ದೀರಾ, ಕುಟುಂಬ ರಾಜಕಾರಣಕ್ಕೆ ಅವಕಾಶ ಇಲ್ಲ, ಅಡ್ಜಸ್ಟ್ಮೆಂಟ್ ಅವಕಾಶ ಇಲ್ಲ ಅಂತ. ಇಲ್ಲ, ಇದು ಅದೇ ತರ ಆಗ್ತಾ ಇದೆ. ಯಾವುದೇ ಮುಲಾಜ್ ಇಲ್ಲಾರ್ದೆ ವಿರೋಧ ಮಾಡ್ತೇನೆ. ಓಕೆ, ಅದಕ್ಕೇನು ನಾ ಭಯ ಪಡುವುದಿಲ್ಲ, ಯಾವ ಇದಕ್ಕೂ ಅಂಜುವುದಿಲ್ಲ. ಶಾಸಕಾಂಗ ಸಭೆ ಕರಿ ಅಂತ ಒತ್ತಾಯ ಮಾಡ್ತೀರಾ ಸರ್? ನಿಮ್ಮ ಏನು ಕರಿ, ಅವ್ರ ಅವಶ್ಯಕತೆನಿಲ್ಲ. ಓಕೆ, ಉತ್ತರ ಕರ್ನಾಟಕಕ್ಕೆ ರಾಜ್ಯ ಅಧ್ಯಕ್ಷರು ಬಿಟ್ಟುಕೊಡ್ಬೇಕು, ವಿರೋಧ ಪಕ್ಷ ನಾಯಕರು ಬಿಟ್ಟುಕೊಡ್ಬೇಕು, ಅಲ್ಲಿವರೆಗೆ ನಾ ಸಾಕಮ್ಮ ಪಕ್ಷಕ್ಕೆ ಹೋಗೋದಿಲ್ಲ. ಇಲ್ಲಿ ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಯಾವ ರೀತಿ ಧ್ವನಿ ಎತ್ತುತ್ತೀರಿ ಈ ಸರಿ ಅಸೆಂಬ್ಲಿ? ಇವತ್ತು ನೋಡ್ರಿ, ವಿಧಾನಸಭಾ ಅಧ್ಯಕ್ಷರಿಗೆ ಹೋಗಿ ನಾನು ಇವತ್ತು ಒಂದಿಷ್ಟು ಜೀರೋ ಓವರ್ನಲ್ಲಿ ಕೊಡ್ತಾ ಇದ್ದೀನಿ. ವಿಧಾನಸಭೆ ಪ್ರಾರಂಭ ಆದ ತಕ್ಷಣ ಎದ್ದಿತ್ತು. ಯಾವಾಗಲೂ ಏನು ಮಾಡ್ತಾರಂದ್ರೆ ಕೊನೆಗೆ ಉತ್ತರ ಕರ್ನಾಟಕ ಚರ್ಚೆ ತಗೋತಾರೆ ಎರಡು ದಿವಸದಾಗ. ಅವಾಗ ಯಾರು ಶಾಸಕರು ಇರುವುದಿಲ್ಲ, ಯಾರಿಗೂ ಇಂಟ್ರೆಸ್ಟ್ ಇರುವುದಿಲ್ಲ, ಮತ್ತು ಅದಕ್ಕೇನು ಮಹತ್ವನೂ ಇರುವುದಿಲ್ಲ. ಅದು ಮಧ್ಯಾಹ್ನ ನಂತರ ತಗೋತಾರೆ, ಸಾಯಂಕಾಲ ನಂತರ ತಗೋತಾರೆ. ಅವಾಗ ಮೀಡಿಯಾದವರು ಕವರ್ ಮಾಡೋದಿಲ್ಲ. ನಾನು ಇವತ್ತೇ ಒತ್ತಾಯ ಮಾಡ್ತೀನಿ, ಇವತ್ತಿನಿಂದ ಉತ್ತರ ಕರ್ನಾಟಕದ ಚರ್ಚೆ ಆಗುತ್ತೆ. ಪಂಚರಾಜ್ಯಗಳ ಚುನಾವಣೆ ಎಫೆಕ್ಟ್ ಕರ್ನಾಟಕದ ಮೇಲೆ ಬೀಳುತ್ತಾ, ಇಲ್ಲಿ ಏನಾದ್ರೂ ಬದಲಾವಣೆ ಆಗುತ್ತಾ? ಕರ್ನಾಟಕ ಅಲ್ಲ, ಇಡೀ ದೇಶದ ಮೇಲೆ ಪರಿಣಾಮ ಬೀಳುತ್ತೆ. ಲೋಕಸಭೆಗೆ ಇದೊಂದು ದೇಶದ ಜನರ ಸ್ಪರ್ಶ ಸಂದೇಶ. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಎತ್ತಲವರ ಮತ್ತು ಕ್ಯಾಮರಾಮನ್ ರಮೇಶ್ ಜೊತೆ ರಾಘವೇಂದ್ರ ಪವರ್ ಟಿವಿ.